नमस्कार स्नेहितरे सिरिगन्नड आल इन वन यूट्यूब चैनल के स्वागत इवत्तु नावु कुवेंपुरवर किरुपरिचयवन्नु परिचयिसलिद्देवे कन्नडद राष्ट्रकवि साहित्य दिग्गज एंदे प्रसिद्धरागिरुव श्रीयुत कुवेंपुरवरु कन्नडक्के एरडने राष्ट्रकवि मत्तु ज्ञानपीठ प्रशस्तियन्नु पडेद मोदल कन्नडिग श्रीयुत कुवेंपुरवरु इवरु सीतम्म मत्तु वेंकटप्प गौड पुत्ररागि जनिसिदरु ಇವರು ಡಿಸೆಂಬರ್ 29, 1904 ರಲ್ಲಿ ತಮ್ಮ ತಾಯಿಯ ತವರೂರಾದ ಹಿರೇಕೊಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿರುತ್ತಾರೆ. ಇವರ ಬಾಲ್ಯ ಜೀವನವನ್ನು ತಮ್ಮ ತಂದೆಯ ಊರಾದ ಕುಪ್ಪಳ್ಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದಿದ್ದಾರೆ. ಇವರ ಆರಂಭಿಕ ವಿದ್ಯಾಭ್ಯಾಸ ಕೂಲಿ ಮಠದಲ್ಲಿ ಪ್ರಾರಂಭಿಸಲಾಯಿತು. ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ನಡೆಯಿತು. ನಂತರ ಇವರು ಮೈಸೂರಿನ ಮಹಾರಾಜ ಕಾಲೇಜಿನಿಂದ 1927 ಬಿಎ ಪದವಿಯನ್ನು ಪಡೆದರು. ನಂತರ ಎಂಎ ಪದವಿಯನ್ನು 1929 ಕನ್ನಡದಲ್ಲೇ ಪಡೆದರು. ಟಿ ಎಸ್ ವೆಂಕಣ್ಣಯ್ಯ ಇವರಿಗೆ ಗುರುಗಳಾಗಿದ್ದರು. ತಾವು ಓದಿದ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಕನ್ನಡದ ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭಿಸಿದರು. ಕುವೆಂಪುರವರು ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರು 1955 ಪ್ರಾಂಶುಪಾಲರು ಆಗಿದ್ದರು. ನಂತರ ಉಪಕುಲಪತಿಗಳಾದರು. ತಮ್ಮ ಕಲ್ಪನೆಯ ಕೋಸಾದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದರು. ವಿಶ್ವವಿದ್ಯಾನಿಲಯವನ್ನು 3 ವಿಭಾಗಗಳಾಗಿ ವಿಭಾಗಿಸಿದರು. ಅಧ್ಯಯನಾಂಗ, ಸಂಶೋಧನಾಂಗ ಹಾಗೂ ಪ್ರಸರಾಂಗ ಎಂಬುದಾಗಿ ವಿಭಾಗಿಸಿ ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಠ್ಯಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಪ್ರಾರಂಭಿಸಿದರು. ಕುವೆಂಪುರವರು ವಿಶ್ವ ಮಾನವ ಸಂದೇಶವನ್ನು ನೀಡಿದರು. ವರಕವಿ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು. ಕುವೆಂಪುರವರಿಗೆ ಹೇಮಾವತಿ ಎಂಬುವರೊಡನೆ ವಿವಾಹವಾಗಿ ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದೂ ಕಲ ಮತ್ತು ತಾರಿಣಿ ಎಂಬ ಮಕ್ಕಳನ್ನು ಪಡೆದಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡದ ಅಗ್ರಮಾನ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ. ಕೋಕಿಲೋದಯ ಚೈತ್ರರವರು ಇಂಜಿನಿಯರ್ ಆಗಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ. ಕುವೆಂಪುರವರು ದ ಜವರೇಗೌಡ, ಜಿ ಎಸ್ ಶೂರುದ್ರಪ್ಪ ಇವರಿಂದ ಪ್ರಭಾವಿತರಾಗಿದ್ದರು. ಕುಮಾರವ್ಯಾಸ, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಮಹಾತ್ಮ ಗಾಂಧೀಜಿ, ರವೀಂದ್ರನಾಥ ಟಾಗೂರ್, ವರ್ಡ್ಸ್ವತ್ ಇವರಿಂದ ಪ್ರಭಾವಿತರಾದರು. ಕುವೆಂಪುರವರು ಕೆಲವೊಂದು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಕೊಳಲು, ಪ್ರೇಮ ಕಾಶ್ಮೀರ, ಚಂದ್ರಮಂಚಕೆ ಬಾ, ಅಗ್ನಿ ಅಂಶ, ಪಾಂಚಜನ್ಯ, ನವಿಲು ಇವು ಕವನ ಸಂಕಲನಗಳು ಸಹ ಆಗಿದ್ದಾವೆ. ಜಾಲಗಾರ, ರಕ್ತಾಕ್ಷಿ, ಶೂದ್ರ ತಪಸ್ವಿನಿ, ಶ್ಮಶಾನಂ, ಕುರುಕ್ಷೇತ್ರಂ, ಬಿರುಗೋಳಿ, ಯಮನ ಸೋಲು ಇವು ನಾಟಕವು, ರಾಮಕೃಷ್ಣ ಪರಮಹಂಸ ನೆನಪುಗಳಲ್ಲಿ ವಿವೇಕಾನಂದರು, ಸ್ವಾಮಿ ವಿವೇಕಾನಂದ ಇವರ ಜೀವನ ಚರಿತ್ರೆಯೂ ಸಹ ಆಗಿದ್ದವು. ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ವಿಭೂತಿ ಪೂಜೆ, ದ್ರೌಪದಿ, ಶ್ರೀಮುಂಡಿ, ರಸೋವಯಸ ಇವು ವಿಮರ್ಶೆಗಳಾಗಿದ್ದವು. ಕಾನೂರು ಸುಬ್ಬಮ್ಮ ಹೆಗ್ಗಡತಿ 1936 ರಚಿಸಿದರು ಮತ್ತು ಮಲೆಗಳಲ್ಲಿ ಮದುಮಗಳು 1967 ದೊಡ್ಡ ಕಾದಂಬರಿಗಳಾಗಿ ರಚಿಸಿದರು. ಚಿತ್ರಾಂಗದ ಎಂಬ ಖಂಡಕಾವ್ಯವನ್ನು ಸಹ ರಚಿಸಿದ್ದಾರೆ. ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯವನ್ನು ಸಹ ರಚಿಸಿದ್ದಾರೆ. ನೆನಪಿನ ದೋಣಿಯಲ್ಲಿ ಕುವೆಂಪುರವರ ಮದುವೆ ಪ್ರಸಂಗವನ್ನು ತಮ್ಮ ಆತ್ಮಕಥೆಯಾಗಿ ರೂಪಿಸಿದ್ದಾರೆ. ಕುವೆಂಪುರವರಿಗೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. 1955 ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು 1956 ಮೈಸೂರು ವಿಶ್ವವಿದ್ಯಾನಿಲಯದಿಂದ, 1966 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮತ್ತು 1969 ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಯಿತು. 1957 ಧಾರವಾಡದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಸಹ ಆಗಿದ್ದರು. 1958 ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. 1964 ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಯಿತು. 1968 ಪಂಪಾ ಪ್ರಶಸ್ತಿಯನ್ನು ನೀಡಿ ಸಹ ಗೌರವಿಸಲಾಯಿತು. 1969 ಪದ್ಮವಿಭೂಷಣ ಪ್ರಶಸ್ತಿ, 1992 ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಲಾಯಿತು. ಕುವೆಂಪುರವರ ಶಿಷ್ಯರು ಅಭಿಮಾನಿಗಳು ಸೇರಿ ಉಡುಗೊರೆ, ಗಂಗೋತ್ರಿ, ಸಹ್ಯಾದ್ರಿ ಎಂಬ 3 ಅಭಿನಂದನಾ ಗ್ರಂಥಗಳನ್ನು ಸಮರ್ಪಿಸಿದ್ದಾರೆ.
ಕುವೆಂಪುರವರು ಜೈ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆಯನ್ನು ಸಹ ರಚಿಸಿದ್ದಾರೆ. ಕುವೆಂಪುರವರು ನವೆಂಬರ್ 11, 1994 ಮೈಸೂರಿನಲ್ಲಿ ಮರಣ ಹೊಂದಿದರು. ಇವರ ಅಂತ್ಯ ಸಂಸ್ಕಾರವನ್ನು ಕುಪ್ಪಳ್ಳಿಯಲ್ಲಿ ನೆರವೇರಿಸಲಾಯಿತು. ಇವರು ಜನಿಸಿದ ಮನೆಯನ್ನು ಕವಿಮನೆ ಹೆಸರಿನ ಮ್ಯೂಸಿಯಂ ಮಾಡಿದ್ದಾರೆ. ಕುಪ್ಪಳ್ಳಿಯಲ್ಲಿರುವ ಕುವೆಂಪುರವರ ಹುಟ್ಟಿದ ಮನೆ ವಸ್ತು ಸಂಗ್ರಹಾಲಯವಾಗಿದೆ. ಅಲ್ಲೇ ಇರುವ ಅವರ ಸಮಾಧಿ ಸ್ಥಳವಾದ ಕವಿಶೈಲ ಒಂದು ವಿಶಿಷ್ಟ ಸ್ಮಾರಕವಾಗಿದೆ. ಶಿವಮೊಗ್ಗದ ಬಳಿ ಇರುವ ವಿಶ್ವವಿದ್ಯಾಲಯಕ್ಕೆ ಕುವೆಂಪುರವರ ಹೆಸರಿಡಲಾಗಿದೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ರಸ್ತೆಗಳಿಗೆ ಕುವೆಂಪುರವರ ಪರಿಕಲ್ಪನೆಗಳ ಪಾತ್ರಗಳನ್ನು ಹೆಸರನ್ನು ಇಡಲಾಗಿದೆ. ಕುವೆಂಪುರವರು ಮಂತ್ರ ಮಾಂಗಲ್ಯ ಎಂಬ ಸರಳ ವಿವಾಹ ಪದ್ಧತಿಯನ್ನು ರೂಢಿಗೆ ತಂದವರು ಮತ್ತು ದಲಿತ ಹಾಗೂ ಬಂಡಾಯ ಚಳುವಳಿಗೆ ಸ್ಫೂರ್ತಿಯಾದರು. ಕರ್ನಾಟಕ ಸರ್ಕಾರವು 2015 ಡಿಸೆಂಬರ್ನಲ್ಲಿ ಕುವೆಂಪುರವರ ಜನ್ಮದಿನವಾದ ಡಿಸೆಂಬರ್ 29 ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವುದಾಗಿ ಆದೇಶ ಹೊರಡಿಸಿತು. ಈ ಮೂಲಕ ವಿಶ್ವ ಮಾನವ ಸಂದೇಶ ಸಾರಿದ ಕವಿಗೆ ಮತ್ತೊಂದು ಗೌರವ ಸಂದಾಯ ಒಂದಾಯಿತು. ಕುವೆಂಪುರವರ ಜೀವನ ಬಹಳ ಸುಂದರ ಹಾಗೂ ಸಾಧಾರಣ ವ್ಯಕ್ತಿಯಾಗಿದ್ದರು. ಅವರ ಜೀವನ ಪರಿಚಯವನ್ನು ಕಾಣಬಹುದು, ಅವರ ಕೃತಿಗಳನ್ನು ಸಹ ತಿಳಿಯಬಹುದು. ಈ ಮೂಲಕ ಅವರ ಜೀವನ ಸಾಧನೆಗಳನ್ನು ಕಾಣಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇನ್ನೂ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.